ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಧರ್ಮಸ್ಥಳದ ಸೌಜನ್ಯ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋದು ಒಂದೇ ವಿಚಾರ, ಈ ಸೌಜನ್ಯ ಬರೀ ಹೆಣ್ಣು ಮಗಳಲ್ಲ, ಸೌಜನ್ಯ ಶಕ್ತಿ. ಆಕೆಯ ಭೀಕರವಾದಂಥ ಅತ್ಯಂತ ಭೀಭತ್ಸ ಕೊಲೆಗೆ ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುತ್ತೆ. ಕೊನೆಯ ಕ್ಷಣದಲ್ಲಿ ಆಕೆ ಪಟ್ಟಂಥ ನೋವಿಗೆ, ಆಕೆಯ ಸಂಕಟಕ್ಕೆ ಒಂದಲ್ಲ ಒಂದು ದಿನ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಲೇಬೇಕಾಗತ್ತೆ. ನ್ಯಾಯ ಸಿಗಬೇಕು ಅಂದರೆ ಏನು? ಮರು ತನಿಖೆಗೆ ಕೋರ್ಟ್ ಆದೇಶವನ್ನು ಹೊರಡಿಸಬೇಕಾಗತ್ತೆ. ಸದ್ಯ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಹಾಗಾದರೆ ನಿಜವಾದಂಥ ಅಪರಾಧಿಗಳು ಯಾರು, ಆ ಕ್ರೂರಿಗಳು ಯಾರು ಅನ್ನೋದೇ ಇಡೀ ಸಮಾಜಕ್ಕೆ ಇರುವಂಥ ಪ್ರಶ್ನೆ. ಸೌಜನ್ಯ ಅತ್ಯಂತ ಭೀಕರವಾಗಿ ಕೊಲೆಯಾಗಿದ್ದು ಹೌದು, ಕೊನೆಯ ಕ್ಷಣದಲ್ಲಿ ಅತ್ಯಂತ ಭೀಭತ್ಸವಾಗಿ ಆಕೆಯನ್ನು ಬಳಸಿಕೊಂಡಿದ್ದು ಹೌದು ಒಂದಷ್ಟು ಕ್ರೂರಿಗಳು. ಸಂತೋಷ್ ರಾವ್ ನಿರಪರಾಧಿ ಅಂತಾದರೆ ಈ ರೀತಿಯಾಗಿ ಆಕೆಯ ಪ್ರಾಣ ತೆಗೆದಂಥ ಆ ಕ್ರೂರಿಗಳು ಯಾರು, ಅವರನ್ನು ಸಮಾಜದ ಮುಂದೆ ಎಳೆದು ತರುವಂಥ ಕೆಲಸವನ್ನು ನಮ್ಮ ಕಾನೂನು ಮಾಡಬೇಕಾಗತ್ತೆ. ಹಾಗೆ ಮಾಡಬೇಕು ಅಂತಾದರೆ ಮರು ತನಿಖೆ ಆಗಲೇಬೇಕಾಗತ್ತೆ. ಸೌಜನ್ಯ ಪರ ಹೋರಾಟಗಾರರ ಒತ್ತಾಯವೂ ಕೂಡ ಅದೇ ಮರು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದ ಹೆಚ್ಚು ಕಡಿಮೆ 3.5 ಗಂಟೆಗಳ ಕಾಲ ಸುದೀರ್ಘವಾಗಿ ನಡೀತು. ಕೋರ್ಟ್ನಲ್ಲಿ ಏನೇನು ಆಯಿತು, ಎಲ್ಲಿವರೆಗೆ ಬಂತು ಎನ್ನುವಂಥ ಸಂಗತಿಯನ್ನು ಗಮನಿಸ್ತಾ ಹೋಗೋದಾದರೆ ಇವತ್ತಿನ ವಾದ ಪ್ರತಿವಾದದ ಹೈಲೈಟ್ಸ್ ನೋಡೋದಾದರೆ, ಒಂದು ಕಡೆಯಿಂದ CBI ಸಂತೋಷ್ ರಾವೇ ಆರೋಪಿ ಅಂತ ಮೇಲ್ಮನವಿ ಸಲ್ಲಿಸಿದ್ರು, ಹೀಗಾಗಿ CBI ಪರ ವಕೀಲರು ಕೂಡ ವಾದವನ್ನು ಮಾಡಿದ್ರು. ಮತ್ತೊಂದು ಕಡೆಯಿಂದ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂಥೇಳಿ ಸಂತೋಷ್ ರಾವ್ ಪರ ವಕೀಲರಾಗಿರುವಂಥ ಮೋಹಿತ್ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮುಂದಿಟ್ಟರು. ಮತ್ತೊಂದು ಕಡೆಯಿಂದ ಸೌಜನ್ಯ ಕುಟುಂಬದವರು ಮರು ತನಿಖೆಗೋಸ್ಕರ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ವಕೀಲರಾಗಿರುವಂಥ ಬಾಲಕೃಷ್ಣ ಅವರು ಕೂಡ ವಾದವನ್ನು ಮಾಡಿದರು. ಒಟ್ಟಾರೆಯಾಗಿ ವಾದ ಪ್ರತಿವಾದದ ದಿಷ್ಟನ್ನು ಗಮನಿಸ್ತಾ ಹೋಗೋದಾದರೆ ಕೋರ್ಟ್ ಕನ್ವಿನ್ಸ್ ಆಗಿದೆ. ಅಂದರೆ ಸೌಜನ್ಯ ಕುಟುಂಬದವರು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಮರು ತನಿಖೆಗೆ ಸಂಬಂಧಪಟ್ಟ ಹಾಗೆ, ಕೋರ್ಟ್ ಅದಕ್ಕೆ ಕನ್ವಿನ್ಸ್ ಆಗಿದೆ. ಮುಂದಿನ ವಿಚಾರಣೆಯಲ್ಲಿ ಹೆಚ್ಚು ಕಡಿಮೆ ಆದೇಶವನ್ನು ಹೊರಡಿಸುವಂಥ ಸಾಧ್ಯತೆ ಇದೆ. ಆ ಆದೇಶ ಹೆಚ್ಚು ಕಡಿಮೆ ಮರು ತನಿಖೆಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಎನ್ನುವಂಥ ನಿರೀಕ್ಷೆಯೂ ಕೂಡ ಇದೆ. ಮರು ತನಿಖೆಗೆ ಕೋರ್ಟ್ ಏನಾದರೂ ಆದೇಶವನ್ನು ಹೊರಡಿಸ್ತು ಅಂತಾದರೆ ಅದು ಅತೀ ದೊಡ್ಡ ಗೆಲುವಾಗುತ್ತೆ. ಜೊತೆಗೆ ಆನೆ ಮಾವುತ ಹಾಗೆ ಮಾವುತನ ಸಹೋದರಿ ಜೋಡಿ ಕೊಲೆ ಆಗಿತ್ತಲ್ಲ, ಆ ವಿಚಾರವೂ ಕೂಡ ಇವತ್ತು ಕೋರ್ಟ್ನಲ್ಲಿ ಪ್ರಸ್ತಾಪ ಆಯಿತು. ಕೋರ್ಟ್ನಲ್ಲಿ ಪ್ರಸ್ತಾಪ ಆಗ್ತಿದ್ದ ಹಾಗೆ ಸ್ವತಃ ಜಡ್ಜ್ ಕೂಡ ಶಾಕ್ ಆಗಿ ಬಿಟ್ಟಿದ್ದಾರೆ. ಅಂದ್ರೆ ಅಂಥದ್ದೊಂದು ಜೋಡಿ ಕೊಲೆ ಆಗಿತ್ತು, ಜೊತೆಗೆ ಆ ಕೊಲೆಯಲ್ಲೂ ಕೂಡ ಸಂತೋಷ್ ರಾವ್ನನ್ನೇ ಆರೋಪಿ ಅಂತ ಫಿಕ್ಸ್ ಮಾಡಲಾಗಿತ್ತಾ ಎನ್ನುವ ರೀತಿಯಲ್ಲೂ ಕೂಡ ಜಡ್ಜ್ ಶಾಕ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಅಂದರೆ ಈ ಸಂತೋಷ್ ರಾವ್ನನ್ನು ಬೇಕಾದ ರೀತಿಯಲ್ಲಿ ಬೇಕಾದ ಪ್ರಕರಣಗಳಿಗೆ ಹಾಗಾದರೆ ಫಿಕ್ಸ್ ಮಾಡ್ತಾ ಹೋಗೋದೇ ಒಂದಷ್ಟು ಜನರಿಗೆ ಅಭ್ಯಾಸ ಆಗಿಬಿಟ್ಟಿದೆಯಾ ಎನ್ನುವ ರೀತಿಯಲ್ಲೂ ಕೂಡ ಪರೋಕ್ಷವಾಗಿ ಜಡ್ಜ್ ಪ್ರಸ್ತಾಪವನ್ನು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ವಿಚಾರಗಳು ಇವತ್ತು ಕೋರ್ಟ್ನಲ್ಲಿ ಪ್ರಸ್ತಾಪ ಆಗಿದೆ. ಇನ್ನು ಕೋರ್ಟ್ ಅದೆಲ್ಲವನ್ನು ಕೂಡ ಕೇಳಿ ಒಂದು ಹಂತಕ್ಕೆ ಕನ್ವಿನ್ಸ್ ಕೂಡ ಆಗಿದೆ, ಮರು ತನಿಖೆಗೆ ಆದೇಶ ಹೊರಡಿಸೋದು ಮಾತ್ರ ಬಾಕಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ನಲ್ಲಿ ಇದ್ದಂತಹ ಅಥವಾ ಈ ವಾದ ಪ್ರತಿವಾದಕ್ಕೆ ಸಾಕ್ಷಿಯಾದಂಥ ಸೌಜನ್ಯ ಪರ ಹೋರಾಟಗಾರರಾಗಿರುವಂಥ ಗಿರೀಶ್ ಮಟ್ಟಣ್ಣನವರು ಸುದೀರ್ಘವಾಗಿ ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಸೌಜನ್ಯ ಕೇಸಿನ ಕುರಿತಾಗಿ ಆಸಕ್ತಿ ಇರುವಂಥವರು, ಸೌಜನ್ಯಗೆ ನ್ಯಾಯ ಸಿಗಲಿ ಎನ್ನುವಂಥ ಮನಸ್ಸುಳ್ಳುವಂಥ ಯಾರಿದ್ದೀರಿ, ಸ್ವಲ್ಪ ಸಮಯವನ್ನು ಕೊಟ್ಟು ಆ ಪೂರ್ತಿ ವಿವರಣೆಯನ್ನು ಕೇಳಿಸ್ಕೊಳ್ಳಿ. ಆಗ ಕೇಸ್ ಎಲ್ಲಿವರೆಗೆ ಬಂದಿದೆ, ಮುಂದೇನಾಗುತ್ತೆ, ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗುತ್ತೆ. ಹಾಂ ಸರ್, ಇವತ್ತು ಏನೇನಾಯ್ತು ಸರ್ ಕೋರ್ಟ್ನಲ್ಲಿ? ಬೆಳಿಗ್ಗೆಯಿಂದ ಯಾವ ರೀತಿ ಆರ್ಗ್ಯುಮೆಂಟ್ ನಡೀತು, ಏನೇನಾಯ್ತು ಸರ್ ಇವತ್ತು? ಸರ್, ಇವತ್ತು ಬೆಳಿಗ್ಗೆ ಹೈಕೋರ್ಟ್ ಹಾಲ್ ನಂಬರ್ 6 ನಲ್ಲಿ ಡಬಲ್ ಬೆಂಚ್ ಹಾಲ್ ನಲ್ಲಿ ಆಲ್ಮೋಸ್ಟ್ ಒಂದು 3-3.5 hours ಆರ್ಗ್ಯುಮೆಂಟ್ ಇತ್ತು. ಓಕೆ, ಇದರಲ್ಲಿ ಎರಡು ಅಪ್ಲಿಕೇಶನ್ ತಮ್ಗೆ ಗೊತ್ತಿರುವಂತೆ, ಒಂದು CBI ದಿಂತ ಅಪೀಲ್ಗೆ ಹೋಗಿತ್ತು, ಆನಂತರ ಇನ್ನೊಂದು ಸೌಜನ್ಯ ಫ್ಯಾಮಿಲಿಯಿಂದ ರೀಇನ್ವೆಸ್ಟಿಗೇಷನ್ ಹೋಗ್ಬೇಕು ಅಂತ. CBIನವರು ತಮ್ದು ಏನೋ ನಿಲುವನ್ನ ಸ್ಪಷ್ಟಪಡಿಸಿದ್ರು, ಸಂತೋಷ್ ರಾವ್ನೇ ಮತ್ತೆ ಅವನ ಮೇಲೇನೆ ಅಪೀಲ್ ಹೋಗ್ಬೇಕು ಅಂತ. ಓಕೆ, ಅದಕ್ಕೆ ಅವರು ಆರ್ಗ್ಯುಮೆಂಟ್ ಮಾಡಿದ್ರು, ಇದನ್ನ ಬೇರೆ ಬೇರೆ ಎವಿಡೆನ್ಸ್ ಅವ್ರದ್ದು ಇದನ್ನ ಹೇಳಿದ್ರು, ಆರ್ಗ್ಯುಮೆಂಟ್ ಹೇಳಿದ್ರು. ಆದ್ರೆ ಕೊನೆಯದಾಗಿ ಅವರು ಕೂಡ ಒಪ್ಕೊಂಡ್ರು, ಹೇಳಿದ್ರು ಲ್ಯಾಪ್ಸ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಒಪ್ಕೊಂಡ್ರು. ಓಕೆ, CBI ಪ್ರಸನ್ನ ಕುಮಾರ್ ಅವರು, ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು, ದೇರ್ ಇಸ್ ಅ ಲ್ಯಾಪ್ಸಸ್ ಇನ್ ಗೋಲ್ಡನ್ ಅವರ್, ಇದರಲ್ಲಿ ಲ್ಯಾಪ್ಸಸ್ ಆಗಿದೆ ಅಂತ ಒಪ್ಕೊಂಡ್ರು ಅವರು. ಓಕೆ, ಆ ನಂತರ ನಮ್ಮ ಕಡೆಯಿಂದ ಅಡ್ವೊಕೇಟ್ ಮೋಹಿತ್ ಕುಮಾರ್ ಅವರು ಸಂತೋಷ್ ಪರವಾಗಿ ಒಂದು ಅಪೀಲ್ ಕ್ಯಾನ್ಸಲ್ ಆಗ್ಬೇಕು ಅಂತ, ಒಂದು ಅಪೀಲ್ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಆ ನಂತರ ಎರಿಂಗ್ ಆಫೀಷಿಯಲ್ಸ್ ಅಕ್ವಿಟಲ್ ಕಮಿಟಿ ಫಾರ್ಮೇಷನ್ ಆಗ್ಬೇಕು ಅಂತ ವಾದ ಮಂಡಿಸಿದ್ರು. ಓಕೆ,
ಆನಂತರ ಶ್ರೀ ಇವರು ನಮ್ಮ ಅಡ್ವೊಕೇಟ್ ಎಂ ಆರ್ ಬಾಲಕೃಷ್ಣ ಅವರು, ಸೀನಿಯರ್ ಅಡ್ವೊಕೇಟ್ ಅವರು, ಅವರು ತಮ್ಮ ವಾದವನ್ನ ಸೌಜನ್ಯ ಪರವಾಗಿ ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತೇಳಿ. ಓಕೆ, ಇಲ್ಲಿ ಓವರ್ಆಲ್ ಒಂದು ರಿಸಲ್ಟ್ ಏನು, ಇವತ್ತಿಂದೊಂದು ಫಲಶ್ರುತಿ ಇವತ್ತಿನ ಕೋರ್ಟ್ ನಲ್ಲಿ, ಕೋರ್ಟ್ಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ನಮ್ಮ ಅಡ್ವೊಕೇಟ್ ಎಂ ಆರ್ ಬಾಲಕೃಷ್ಣ ಅವರು ಮತ್ತೆ ಮೋಹಿತ್ ರವರು ಆಲ್ಮೋಸ್ಟ್ ದೇ ಹ್ಯಾವ್ ಕನ್ವಿನ್ಸ್ಡ್, ಇಟ್ ಸೀಮ್ಸ್ ಕೋರ್ಟ್ ಇಸ್ ಕನ್ವಿನ್ಸ್ಡ್. ಓಕೆ, ಯಾಕಂತ ಸಂತೋಷ್ ರಾವ್ ಒಂದು ಪಾತ್ರ ಏನೂ ಇಲ್ಲ ಅಂತ ಹೇಳಿ. ಇದರಲ್ಲಿ ಈ ಡಬಲ್ ಮರ್ಡರ್ ಕೇಸ್ ನಲ್ಲಿನೂ ಕೂಡ ಸಂತೋಷ್ ರಾವ್ ಅನ್ನ ಸೇರಿಸಿತ್ತು ಇದೆಯಲ್ಲ, ಅದು ಎಲ್ಲರೂ ಕೂಡ ಶಾಕ್ ಆಗುವ ಹಾಗೆ ಮಾಡ್ತು. ಅಂದ್ರೆ ಈ ಆನೆ ಮಾವುತನ ಕೇಸ್, ಹೌದು ಹೌದು, ಆನೆ ಮಾವುತನ ಕೇಸ್ ನಲ್ಲಿನೂ ಕೂಡ ಬ್ಲಡ್ ಸ್ಟೇನ್ಡ್ ಕ್ಲಾತ್ ಇದೆ ಅಂತ ಹೇಳಿದ್ದು, ಅದು ಇದುವರೆಗೂ ಕೂಡ ಯಾರಿಗೂ ಗೊತ್ತಿರಲೇ ಇಲ್ಲ. ಇವನ್ ಸಿಬಿಐ ಕೂಡ ಅದನ್ನ ಸಬ್ಮಿಟ್ ಮಾಡಿಲ್ಲ. ಮಾಡ್ತೀನಿ ಅಂದ್ರೆ ಹೊಸ ವಿವರ್ಸಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೇನೆ. ಅಂದ್ರೆ ಧರ್ಮಸ್ಥಳದ ಬುಡದಲ್ಲೇ ಆನೆ ಮಾವುತ ಹಾಗೆ ಸಹೋದರಿ ಹತ್ಯೆ ಆಗಿರುತ್ತೆ, ಜೋಡಿ ಕೊಲೆ ಆಗಿರುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಸ್ತಾಪ ಆಯ್ತು. ಅಂದ್ರೆ ಅದರಲ್ಲೂ ಕೂಡ ಸಂತೋಷ್ ರಾವ್ನೇ ಆರೋಪಿ ಅಂತ ಪರಿಗಣಿಸಿದ್ರು ಪೊಲೀಸರು. ಆ ವಿಚಾರನೂ ಕೂಡ ಇವತ್ತು ಕೋರ್ಟ್ ಅಲ್ಲಿ ಪ್ರಸ್ತಾಪ ಆಯ್ತು. ಪ್ರಸ್ತಾಪ ಆಯ್ತು, ಮತ್ತೆ ಈ ವಿಚಾರ ಈ ಹಿಂದೆ ನಡೆದಂತ ಯಾವುದೇ ವಿಚಾರಣೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಸಿಬಿಐ ಆಗ್ಲಿ ಅಥವಾ ಕೋರ್ಟ್ ಸ್ಟೇಟ್ ಪಿಪಿ ಆಗ್ಲಿ ಅಥವಾ ಅಲ್ಲಿ ರಾಜ್ಯ ಸರ್ಕಾರದಿಂದ ಆಗ್ಲಿ ಪ್ರಸ್ತಾಪನೆ ಮಾಡಿರಲಿಲ್ಲ. ಓಕೆ, ಯಾಕಂತ ಹೇಳಿದ್ರೆ ನೋಡಿ, ಲೋಕಲ್ ಪೊಲೀಸರಾಗ್ಲಿ ಸಿಐಡಿ ಅವರಾಗ್ಲಿ ಒಬ್ಬ ಅಕ್ಯೂಸ್ಡ್ ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವನ ಟ್ರ್ಯಾಕ್ ರೆಕಾರ್ಡ್ ಕೂಡ ತೆಗಿಬೇಕಾಗುತ್ತೆ. ಹಿಂದೆ ಏನಾದ್ರೂ ಕೇಸ್ ಇದೆಯಾ ಅವನ ಮೇಲೆ, ಯಾವ್ದಾದ್ರು ಪ್ರಕರಣದಲ್ಲಿ ಭಾಗಿಯಾಗಿದ್ನ, ಆರೋಪಿ ಆಗಿದ್ನ, ಇನ್ವೆಸ್ಟಿಗೇಷನ್ ಮಾಡಿದಾರ ಇಲ್ಲ, ಅದನ್ನ ಯಾವ್ದು ಕೂಡ ಸಿಐಡಿ ದವರು ಮಾಡಿಲ್ಲ, ಸಿಬಿಐ ದವರು ಮಾಡಿಲ್ಲ, ಆಮೇಲೆ ನ್ಯಾಯಾಲಯದ ಯಾವುದೇ ದಾಖಲೆಗಳಲ್ಲಿ ಇಲ್ಲದೆ ಇರೋದನ್ನ ಇವತ್ತು ಪ್ರಸ್ತಾಪ ಮಾಡಿದಾಗ ಅಡ್ವೊಕೇಟ್ ಎಂ ಆರ್ ಬಾಲಕೃಷ್ಣ ಅವರು ಕೋರ್ಟಿಗೂ ಕೂಡ ವೆರಿ ಸೀರಿಯಸ್ ಆಗಿ ತಗೊಳ್ತೀವಿ ಅದನ್ನ. ಓಕೆ, ಆನಂತರ ಹಲವಾರು ಅಂಶಗಳನ್ನ, ಬೇರೆ ಬೇರೆ ಪ್ರಕರಣಗಳನ್ನ, ಕೇರಳದ್ದು ರಾಜನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ, ವಿನಯ್ ತ್ಯಾಗಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ, ಆನಂತರ ಗುಜರಾತದ ಒಂದು ಕೇಸು, ಅಂದ್ರೆ ರೀಇನ್ವೆಸ್ಟಿಗೇಷನ್ ಯಾಕೆ ಆರ್ಡರ್ ಕೊಡಬೇಕು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ವಾದವನ್ನ ಮಂಡಿಸಿದ್ರು. ನನಗನ್ಸಿದ ಮಟ್ಟಿಗೆ ಕೋರ್ಟ್ ಹಾಲಲ್ಲಿ ನಾನು ಕೂಡ ಇದ್ದೆ, ನಮ್ಮ ಜೊತೆಗೆ ಪ್ರಸನ್ನ ರವಿ ಅವರು, ಜಯಂತ್ ಅವರು ಇದ್ರು, ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಓಕೆ, ಈಗ ಆನೆ ಮಾವುತನ ಕೇಸ್ ವಿಚಾರ ಪ್ರಸ್ತಾಪ ಮಾಡಿದಾಗ ನ್ಯಾಯಾಧೀಶರು ಏನಂದ್ರು, ಅವ್ರ ಕಡೆಯಿಂದ ಯಾವ ರೀತಿ ಪ್ರತಿಕ್ರಿಯೆ ಬಂತು? ಅಲ್ಲ, ಶಾಕ್ ಆಯ್ತು ಅವ್ರಿಗೆ. ಯಾಕಂತ ಹೇಳಿದ್ರೆ ಸ್ವತಃ ನ್ಯಾಯಾಧೀಶರು ಹೇಳಿದ್ರು, ಈ ಹಾನರೇಬಲ್ ಜಸ್ಟಿಸ್ ಯೂಸ್ ದ ಟರ್ಮ್, ಓ ಅವ್ರನ್ನೂ ಫಿಕ್ಸ್ ಮಾಡಿದ್ದಾರ ಇದ್ರಲ್ಲಿ ಅಂತೇಳಿ. ಸಿ, ಫಿಕ್ಸ್ ಮಾಡುದು ಅಂತ ಹೇಳಿದ್ರೆ ದಟ್ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಓಕೆ, ಅಲ್ಲಿ ತಪ್ಪಾಗಿ ಅವನನ್ನ ಸೇರಿಸಿದ್ದಾರೆ ಅನ್ನೋದು ಫಿಕ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಈ ಹಿಂದೆ ಜಜ್ಮೆಂಟ್ ಕಾಪಿಲಿ ಅವ್ರು ಇತ್ತು, ಈ ಹಿಂದೆನೂ ಪ್ರಸ್ತಾಪ ಆಗಿತ್ತು, ಯಾರೋ ಬದಲಾಗಿ ಈ ತರ ಅದರಲ್ಲಿ ಇದು ಮಾಡಿದ್ದಾರೆ ಅಂತ. ಹೌದೌದು, ಕ್ಲಿಯರ್ ಆಗಿ ಹಿಂದಿನ ಲೋಯರ್ ಕೋರ್ಟದ್ದು ಸ್ಪೆಷಲ್ ಕೋರ್ಟದ್ದು ವರ್ಡಿಕ್ಟ್ ಏನಿದೆಯಲ್ಲ, ಅದರಲ್ಲಿ ನೋವೇರ್ ಕನ್ಸರ್ನ್ಡ್ ಅಂತ ಇದೆ, ಅದರಲ್ಲಿ ಕ್ರೈಮ್ ಅಕ್ಯೂಸ್ಡ್ ಈಸ್ ನೋವೇರ್ ಕನೆಕ್ಟೆಡ್, ನಾಟ್ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್ ಆರ್ ವಿಟ್ನೆಸಸ್, ಸಾಕ್ಷಿಗಳ ಕೊರತೆಯಿಂದ ಅವನು ಬಿಡುಗಡೆ ಅಕ್ವಿಟ್ ಮಾಡಿಲ್ಲ. ಸಂತೋಷ್ ರಾವ್ನಿಗೆ ಕ್ರೈಮ್ಗೆ ಏನೇ ಏನು ಸಂಬಂಧ ಇಲ್ಲ ಅನ್ನೋ ಕಾರಣಕ್ಕೆ ಅವನ ಬಿಡುಗಡೆಗೊಳಿಸಿದ್ದಾರೆ. ಓಕೆ, ಹೀಗಾಗಿ ಆನೆ ಮಾವುತನ ಕೇಸ್ ನಲ್ಲಿ ಫಿಕ್ಸ್ ಮಾಡಿದಾರೆ ಅಂತ ಹೇಳಿದ್ರೆ ಕೋರ್ಟ್ ಆಲ್ಮೋಸ್ಟ್ ಕನ್ವಿನ್ಸ್ಡ್ ಇವನು ಬೇಕಂತ ಇವನು ಫಿಕ್ಸ್ ಮಾಡಿದಾರೆ ಅಂತ ಹೇಳಿ. ಓಕೆ, ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇವನನ್ನ ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಆಲ್ಮೋಸ್ಟ್ ಕನ್ವಿನ್ಸ್ ಆಗಿದೆ. ಓಕೆ, ಅಂದ್ರೆ ನ್ಯಾಯಾಧೀಶರು ರಿಯಾಕ್ಷನ್ ಹೇಗಿತ್ತಂದ್ರೆ ಸೌಜನ್ಯ ಕೇಸಲ್ಲಿ ಫಿಕ್ಸ್ ಮಾಡಿದಾರೆ ಹೇಗೋ, ಈ ಕೇಸಲ್ಲೂ ಫಿಕ್ಸ್ ಮಾಡಿಬಿಟ್ಟಿದಾರ ಅಂತ ಒಂದ್ ರೀತಿ ಸಡನ್ ಆಗಿ ಅವರ ಮುಖ ಇದನ್ನ ನೋಡ್ಬಿಟ್ರೆ ಸಡನ್ ಆಗಿ ಶಾಕ್ ಅಂದ್ರೆ ವೆರಿ ಏನು ಇದು ಇದನ್ನ ಅನ್ಸುತ್ತಲ್ಲ, ಏನಪ್ಪ ಇದು ಈ ರೀತಿ ಇದೆ ಕೇಸ್ ಅಂತ ಹೇಳಿ. ಆಮೇಲೆ ಎಲ್ಲ ಪೂರ್ತಿ ಸ್ಟಡಿ ಮಾಡ್ಕೊಂಡೆ ಬಂದಿರ್ತಾರೆ ಅವರು, ಯೂಶ್ವಲಿ ತುಂಬಾ ಚೆನ್ನಾಗಿದ್ದೇನೋ ಈಚ್ ಅಂಡ್ ಎವ್ರಿ ಬಿಟ್ ಆಫ್ ಇಟ್ ಇಂಡಿಯನ್ ನ್ಯಾಯಾಲಯದ್ದು. ಆನಂತರ ಎರಿಂಗ್ ಆಫೀಸಿಯಲ್ಸ್ ಬಗ್ಗೆ, ಇಲ್ಲಿ ಇಬ್ರು ಕೂಡ ಅಂದ್ರೆ ಸ್ಟೇಟ್ ಪಿಪಿ ಮತ್ತೆ ಸಿಬಿಐ ಇಬ್ಬರ ನಡುವೆನ ಕಾಂಟ್ರವರ್ಸಿ. ಅಂದ್ರೆ ಸಿಬಿಐ ಅವ್ರು ಏನಂತಾರೆ, ನಮಗೆ ಕೊಟ್ಟಿರೋದೇ 1 ವರ್ಷ ಆದ್ಮೇಲೆ, ನಮ್ದೇನು ತಪ್ಪಿಲ್ಲ ಅಂತ ಸಿಬಿಐ ದವರು. ಯಾಕಂದ್ರೆ ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಲೋಕಲ್ ಪೊಲೀಸರು, ಸ್ಟೇಟ್ ಗವರ್ಮೆಂಟ್ ಪೊಲೀಸರು, ಕರ್ನಾಟಕ ಸ್ಟೇಟ್ ಪೊಲೀಸ್.
ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಜನೆಲ್ ಸ್ವಾಬ್ ಇನ್ ಟೈಮ್ ಕಳ್ಸಿಕೊಟ್ಟಿಲ್ಲ. ಹೌದು, ಸಿಸಿ ಕ್ಯಾಮ್ರಾ ಡಿಸ್ಟ್ರಾಯ್ ಆದ್ರೂ ಕೂಡ ಡಿಸ್ಟ್ರಾಯ್ ಆಗುವ ನೋಡ್ಕೊಂಡಿದ್ದಾರೆ. ಇವೆಲ್ಲ ಅಂಶಗಳು ಕೂಡ ಬಂದು ಈಗ ಸಿಬಿಐ ಒಪ್ಕೊಂಡಂಗಾಯ್ತು ಅಂದ್ರೆ ಈಗ ಸ್ಥಳೀಯ ಪೊಲೀಸರಿಂದ ಸರಿಯಾಗಿ ತನಿಖೆ ಆಗಿಲ್ಲ. ಒಪ್ಕೊಳ್ಳೋದೊಂದೇ ಎಲ್ಲ ಹೇಳ್ಬಿಟ್ರು ಅವ್ರು ಬಾಯ್ಬಿಟ್ಟು. ಓಕೆ, ಇಟ್ ಈಸ್ ಲ್ಯಾಪ್ಸಸ್ ಬೈ ದಿ ಸ್ಟೇಟ್ ಪೊಲೀಸ್ ಲೋಕಲ್ ಪೊಲೀಸ್ ಅಂತ ಹೇಳ್ಬಿಟ್ರು ಅವ್ರು. ಓಕೆ, ನಮ್ದೇನು ಇಲ್ಲ, ಹಿಂಗಾಗಿ ಸಿಬಿಐ ಅಧಿಕಾರಿ ಮೇಲೆ ಯಾಕೆ ಕ್ರಮ ಕೈಗೊಳ್ಬೇಕು ಅಂತ ಇವರು. ಓಕೆ, ಸ್ಟೇಟ್ ಪಿಪಿ ಏನ್ ಹೇಳಿದ್ರು, ಇಲ್ಲ ಇದು ಎಲ್ಲ ಸಿಬಿಐಗೆ ಕೊಟ್ಬಿಟ್ಟಿದೀವಿ ನಾವು, ಅವ್ರೇನಾದ್ರು ಮಾಡ್ಬೇಕಿತ್ತು ಅವ್ರಿಗೆ. ಕಾಂಕ್ರೀಟ್ ಆಗಿ ಪಾಯಿಂಟ್ಸ್ ಯಾವ್ದು ಇಲ್ಲ ಅವ್ರ ಹತ್ರ, ಸ್ಟೇಟ್ ಪಿಪಿ ಹತ್ರ. ಓಕೆ, ಯಾಕೆ ಸಿಬಿಐನೇ ಇದನ್ನಾಗಿದೆ ಅಂತೇಳಿ, ಫೇಲ್ಯೂರ್ ಆಗಿದೆ ಅಂತೇಳಿ. ಓಕೆ, ಬಟ್ ಹೇಳಬೇಕಲ್ಲ ಜಡ್ಜ್ ಸಾಹೇಬ್ರ ಮುಂದೆ ನಿಂತಾಗ, ನಮ್ದಲ್ಲ ಸ್ವಾಮಿ ಅದು ಅವ್ರದ್ದು ಅಂತ ಅವ್ರವ್ರ ವಾದ ಅವ್ರು ಮಂಡಿಸಿದ್ರು. ಓಕೆ, ನನಗೆ ಒಂದು ಕ್ಲಿಯರ್ ಆಗಿ ಇವತ್ತು ಗೊತ್ತಿದ್ದು ಮತ್ತೆ ಎಲ್ಲರಿಗೂ ಗೊತ್ತಾಗಿದ್ದು, ಇದರಲ್ಲಿ ನೋಡಿ ಸಿಬಿಐದವರು ಮತ್ತೆ ಸ್ಟೇಟ್ ಪೊಲೀಸ್ ಅವರು ನಿಂತ್ಕೋಬೇಕಾಗಿದ್ದು ಅಕ್ಯೂಸ್ಡ್ ಪರವಾಗಿ, ಸಾರಿ ವಿಕ್ಟಿಮ್ ಪರವಾಗಿ, ಡಿಸೀಸ್ಡ್ ಪರವಾಗಿ. ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಪಿಪಿ ಏನಿದ್ದಾರೆ, ಪ್ರಾಸಿಕ್ಯೂಟರ್ ಏನಿದ್ದಾರೆ, ಸಂಪೂರ್ಣವಾಗಿ ಸಸ್ಪೆಕ್ಟ್ ನಿಜವಾದ ಅಪರಾಧಿಗಳ ಜೊತೆಗೆ ನಿಂತಿದ್ದಾರೆ. ಈ ಮಾತನ್ನ ನಮ್ಮ ವಕೀಲರಾದಂತಹ ಎಂ ಆಲ್ ಬಾಲಕೃಷ್ಣ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಕೋರ್ಟ್ ಮುಂದೆ. ಓಕೆ, ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ವಿಕ್ಟಿಮ್ ಪರವಾಗಿ ಇರೋದು ಬದಲು ನೀವು ನಿಜವಾದ ಅಪರಾಧಿಗಳ ಸಸ್ಪೆಕ್ಟ್ಸ್ ಪರವಾಗಿ ಇದ್ದೀರಾ ಅಂತ ಹೇಳಿದ್ದಾರೆ. ಓಕೆ, ಅಂದ್ರೆ ರಾಜ್ಯ ಸರ್ಕಾರ ಸೌಜನ್ಯ ಪರ ಇಲ್ಲ ಅನ್ನೋದು ಅಲ್ಲಿ ಕ್ಲಿಯರ್ ಕ್ಲಿಯರ್. ಆನಂತರ ಸಿಬಿಐನು ಕೂಡ ಅಷ್ಟೇ, ಸೆಂಟ್ರಲ್ ಗವರ್ಮೆಂಟ್ ಕೂಡ ಅಷ್ಟೇ. ಸಂತೋಷ್ ರಾವ್ ನೋಡಿ, ಎರಡೆರಡು ಕೇಸ್ ನಲ್ಲಿ ಅನ್ವಾಂಟೆಡ್ ವಿನಾಕಾರಣ ಫಿಕ್ಸ್ ಮಾಡಿದ್ರು ಕೂಡ ಒನ್ಸ್ ಅಗೇನ್ ಅಪೀಲೇ ಮಾಡ್ತಾ ಇದಾರೆ. ಬಿಡಿ ಅಪೀಲ್ ಮಾಡೋದು ಬಿಡಿ, ಇವನ್ ಇಬ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ರೀಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ವಾದ ಮಾಡ್ತಾ ಇದಾರೆ. ಓಕೆ ಓಕೆ, ರೀಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ವಾದ ಮಾಡ್ತಾ ಇದಾರೆ ಅವ್ರು. ಓಕೆ, ನಾನು ಇಲ್ಲಿ ಒಂದು ಒದ್ ವಿಚಾರ ಪ್ರಸ್ತಾಪ ಮಾಡ್ತೀನಿ, ಅಂದ್ರೆ ಡೈರೆಕ್ಟ್ ಆಗಿ ಹೇಳಕ್ ಹೋಗೋದಿಲ್ಲ. ಈಗ ರಾಜ್ಯ ಸರ್ಕಾರ ಯಾಕೆ ಅವ್ರ ಪರವಾಗಿ ನಿಂತ್ಕೊಳ್ತಿದೆ ಅಥವಾ ಸೌಜನ್ಯ ಪರವಾಗಿ ನಿಂತ್ಕೊಳ್ತಿಲ್ಲ ಅನ್ನೋದ್ರ ಒಂದಷ್ಟು ಘಟನೆ ನಾವು ನೆನ್ಪು ಮಾಡ್ಕೊಳ್ಬಹುದು ಅನ್ಸುತ್ತೆ. ರೀಸೆಂಟ್ ಆಗಿ ಒಂದಷ್ಟು ಭೇಟಿ, ರೀಸೆಂಟ್ ಆಗಿ ಏನೇನ್ ಆಯ್ತು ಅನ್ನೋದನ್ನ ನಾನು ಡೈರೆಕ್ಟ್ ಆಗಿ ಹೇಳಕ್ ಹೋಗಲ್ಲ, ಅದನ್ನ ಜನ ಒಂದು ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಆ ಕಾರಣಕ್ಕಾಗಿ ಸೌಜನ್ಯ ಪರ ನಿಲ್ತಾ ಇಲ್ಲ ರಾಜ್ಯ ಸರ್ಕಾರ. ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಯಾವ ರೀತಿ ಬದ್ಧತೆ ಇದೆ ಅಥವಾ ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ಕನ್ಸರ್ನ್ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಓಕೆ, ಅದೊಂದು. ಆ ನಂತರ ಇನ್ನೊಂದು ಏನಂತ ಹೇಳಿದ್ರೆ, ಒಂದು ರಿಟರ್ನ್ ಸಬ್ಮಿಷನ್ ಕೊಡ್ಬೇಕೀಗ. ಅಂದ್ರೆ ಎವಿಡೆನ್ಸ್ ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಒಂದ್ ಹಂತಕ್ಕೆ ಬಂದಿದೆ ಈಗ ಕೋರ್ಟ್ಗೆ ಒಂದ್ ನಿಲುವಿಗೆ. ಆಯ್ತಪ್ಪ, ರೀಇನ್ವೆಸ್ಟಿಗೇಷನ್ ಕೊಟ್ರಿ, ಮುಂದೇನು, ವಾಟ್ ನೆಕ್ಸ್ಟ್, ಏನ್ ಎವಿಡೆನ್ಸ್ ಸಿಗುತ್ತೆ? 12 ವರ್ಷ ಆಯ್ತು, ಎಲ್ಲ ನಾಶ ಆಗಿ ಹೋಗಿದೆಯಲ್ಲ. ಅದಕ್ಕೆ ನಮ್ಗೆ ಹೇಳಿದ್ರು, ರಿಟ್ರೈವ್ ಮಾಡಬಹುದು ಮೊಬೈಲ್ನ, ಮೊಬೈಲ್ ರಿಟ್ರೈವ್ ಮಾಡಬಹುದು ಸೌಜನ್ಯ ಹತ್ರ ಇದ್ದಿದ್ದು ಅಥವಾ ಸಂತೋಷ್ ರಾವ್ ಹತ್ರ ಇದ್ದಿದ್ದು. ಅಂದ್ರೆ ಆ ಟೈಮಿಗೆ ಎಲ್ಲೆಲ್ಲಿದ್ರು ಏನು ಅಂತ ಹೇಳಿ, ಅದೊಂದು. ಆ ನಂತರ ಯಾರು ರಿಯಲ್ ಸಸ್ಪೆಕ್ಟ್ಸ್ ಇದಾರೆ ಅವ್ರ ಮೊಬೈಲ್ನ ರಿಟ್ರೈವ್ ಮಾಡಬಹುದು, ಸಿಸಿ ಕ್ಯಾಮ್ರಾ ರಿಟ್ರೈವ್ ಮಾಡಬಹುದು. ಅದನ್ನ ಒಪ್ಕೊಂಡ್ರು ಸಿಸಿ ಕ್ಯಾಮ್ರಾ ಇದ್ದಿದ್ದು ಸಿಸಿಬಿನವರು. ಸಿಸಿ ಕ್ಯಾಮ್ರಾ ಇತ್ತು ಅಂತ ಒಪ್ಕೊಂಡ್ರ ಅವರು? ಹೌದು. ಇಷ್ಟು ಟೈಮ್ ವಾದ ಮಾಡ್ತಾ ಇದ್ರು, ಇಲ್ಲೇ ಇಲ್ಲ ಅಲ್ಲಿ ಇರಲಿಲ್ಲ, ಒಪ್ಕೊಂಡ್ರ ಅವ್ರು. ಹೌದು, ಅಂತಲ್ಲಿ ಇತ್ತು, ಬಟ್ ಅದನ್ನ ಅವಾಗಲೇ ತೆಗಿಬೇಕಾಗಿತ್ತು ಲೋಕಲ್ ಪೊಲೀಸ್ನವರು, ಅವ್ರು ತೆಗಿಲಿಲ್ಲ. ಓಕೆ ಓಕೆ, ಈಗ ಹೆಂಗ್ ಮಾಡಕ್ ಸಾಧ್ಯ ಅಂತೇಳಿ. ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಸಾಕಷ್ಟು ನಮ್ ಈ ದೇಶದಲ್ಲಿ ಟೆಕ್ನಿಕಲ್ ಅಡ್ವಾನ್ಸ್ಡ್ ಆಗಿದ್ದಿದೆ, ಮಾಡಬಹುದು ಅಂತ ಹೇಳಿದ್ರು. ಇನ್ನೊಂದು ಮೆಡಿಕಲ್ ಎವಿಡೆನ್ಸ್, ಮೆಡಿಕಲ್ ಎವಿಡೆನ್ಸ್ ಬಂದು ನಿಂತಿದೆ ಈಗ. ಓಕೆ, ಇನ್ನೊಂದು ಡೇಟ್ ತಗೊಂಡು ಓಕೆ ಅದರಲ್ಲಿ ಸಬ್ಮಿಟ್ ಮಾಡಿ ಆಲ್ಮೋಸ್ಟ್ ಕೋರ್ಟ್ ಕನ್ವಿನ್ಸ್ಡ್. ಓಕೆ, ಸಂತೋಷ್ ರಾವ್ನ ಪಾತ್ರ ಇಲ್ಲ, ರೀಇನ್ವೆಸ್ಟಿಗೇಷನ್ ಕೊಡೋದ್ರಲ್ಲಿನೂ ಅಭ್ಯಂತರ ಇಲ್ಲ, ಆದ್ರೆ ಕೊಟ್ರೆ ವಾಟ್ ಆರ್ ದಿ ಎವಿಡೆನ್ಸಸ್? ಓಕೆ, ಅಂದ್ರೆ ಜನಸಾಮಾನ್ಯರಿಗೆ ಅದೇ ಪ್ರಶ್ನೆ ಇರೋದು. ಈಗ ಸುದೀರ್ಘ 12 ವರ್ಷ ಆಯ್ತು ಈ ಮರುತನಕ್ಕೆ, ಆದ್ರೂ ಏನ್ ಸಾಕ್ಷಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಲ್ಲಿ. ಅದಕ್ಕೆ ನಮ್ಮ ಅಡ್ವೊಕೇಟ್ ವಾದ ಏನು ನಮ್ಮದು, ಇನ್ವೆಸ್ಟಿಗೇಷನ್ ಮಾಡ್ಲಿ ಅಲ್ಲ, ಲೆಟ್ ಇನ್ವೆಸ್ಟಿಗೇಷನ್ ಬಿಗಿನ್. ಓಕೆ, ಇನ್ವೆಸ್ಟಿಗೇಷನ್ ಶುರು ಆದ್ರೆ ಗೊತ್ತಾಗುತ್ತೆ ಅಂತ, ಒಂದು. ಆನಂತರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಜಡ್ಜ್ ಕೇಳಿದ್ರು, ಆಯ್ತು ರೀಇನ್ವೆಸ್ಟಿಗೇಷನ್ ಯಾರ ಮೇಲೆ ಮಾಡ್ಬೇಕು, ನಿಮ್ಗೆ ಯಾರ್ದಾದ್ರು ಪರ್ಟಿಕ್ಯುಲರ್ ಇದ್ದೀನಿ? ನಮ್ಮವರು ಇದ್ರು, ಯಾವುದೇ ಯಾರ ಮೇಲೆ ಕೂಡ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ಮುಂಚೆ 3 ಜನರು ಇತ್ತು, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ, ಉದಯ್ ಜೈನ. ನಾವು ಈ ಸಾರಿ ಯಾರ ಮೇಲೂ ಟಾರ್ಗೆಟ್, ನೀವು ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಳಿ, ಇಂಥವ್ರೇ ಅಂತಲ್ಲ, ದೇ ಕ್ಯಾನ್ ಬಿ ಎನಿ ಒನ್, ಸಸ್ಪೆಕ್ಟ್ ಕ್ಯಾನ್ ಬಿ ಎನಿ ಬಡಿ, ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು. ನಾವು ಇಂಥವ್ರೆ ಅಂತ ಪಾಯಿಂಟ್ ಔಟ್ ಮಾಡಿಲ್ಲ. ಓಕೆ, ಇವ್ರ ಕುಟುಂಬದವರು, ಅವರು, ಇವ್ರು ಏನು ಪಾಯಿಂಟ್ ಔಟ್ ಮಾಡಿಲ್ಲ. ಅಂದ್ರೆ ವಕೀಲರು ವಾದ ಏನಪ್ಪಾ ಅಂದ್ರೆ, ಕೋರ್ಟ್ ತೀರ್ಪು ಕೊಟ್ಟಿದೆ, ಸಂತೋಷ ರಾವ್ ನಿರಪರಾಧ ಅಂತ ತೀರ್ಪು ಕೊಟ್ಟಿದೆ, ಹಾಗಾದ್ರೆ ನಿಜವಾದ ಅಪರಾಧಿ ಯಾರು ಅನ್ನೋದು ಹುಡುಕಿ ಅಂತ.
ಇಂಥವ್ರೆ ಅಂತಲ್ಲ, ಒಂದ್ ತನಿಖೆ ಆಗ್ಬೇಕು, ಗೊತ್ತಾಗ್ಬೇಕು. ತನಿಖೆ ಆಗ್ಲಿ, ಸಂತೋಷ್ ಅವನು ಇರ್ಲಪ್ಪ, ನೀವು ಸರಿಯಾಗಿ ಮಾಡಿ ಅದನ್ನ. ಯಾಕಂದ್ರೆ ಫೇರ್ ಟ್ರಯಲ್ ಇಸ್ ದ ರೈಟ್ ಎಲ್ಲರದು ಕೂಡ, ಅದು ಸಂವಿಧಾನಿಕ ಹಕ್ಕು. ಅದು ಆರ್ಟಿಕಲ್ 226 ಅಲ್ಲಿ ಇಟ್ ಇಸ್ ಫೇರ್ ಟ್ರಯಲ್ ಮಾಡೋದು ಕೂಡ, ಒಂದ್ ಪ್ರತಿಯೊಬ್ಬ ನ್ಯಾಯ ಸಿಗೋದು ಕೂಡ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್. ಹೌದು, ಫೇರ್ ಟ್ರಯಲ್ ನ ಡಿನೈ ಮಾಡಕ್ ಆಗಂಗಿಲ್ಲ. ಈ ಲೈನ್ ಆಫ್ ಇನ್ವೆಸ್ಟಿಗೇಷನ್ ನೋಡಿದ್ರೆ ಫೇರ್ ಟ್ರಯಲ್, ಸಾರಿ ಫೇರ್ ಇನ್ವೆಸ್ಟಿಗೇಷನ್, ಫೇರ್ ಇನ್ವೆಸ್ಟಿಗೇಷನ್ ಎಲ್ಲೂ ಆಗಿಲ್ಲ. ಟ್ರಯಲ್ ಫೇರ್ ಆಗಿ ಆಗಿದೆ, ಬಟ್ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಎಲ್ಲೂ ಕೂಡ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಫೇರ್ ಇನ್ವೆಸ್ಟಿಗೇಷನ್ ಗೆ ಅವಕಾಶ ಇದೆ. 3-4 ಇದನ್ನ ಎಕ್ಸಾಂಪಲ್ ಕೊಟ್ರು, ವಿನಯ್ ತಾಗಿ ರಾಜನ್ ಕೇಸ್, ರಾಜನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಮತ್ತೆ ಗುಜರಾತ್ ಅಹಮದಾಬಾದ್ ಒಂದ್ ಕೇಸ್. ಅಲ್ಲಿ ಎಲ್ಲಾ ಇದ್ರಲ್ಲಿ ಕೂಡ ರೀಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಹೈಕೋರ್ಟ್ ಇಂದ. ಮತ್ ಅಪೆಕ್ಸ್ ಕೋರ್ಟ್ ಹೇಳಿದೆ ಕ್ಲಿಯರ್ ಆಗಿ, ಹೈಕೋರ್ಟ್ ಗೆ ಪೂರ್ತಿ ಸಂಪೂರ್ಣ ಪವರ್ ಇದೆ, ಇದನ್ನ ಡಿಸ್ಕ್ರಿಷನ್ ಪವರ್ ಆಫ್ ಹೈಕೋರ್ಟ್ ಕೊಡೋದಕ್ಕೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಾಯ್ತು. ತುಂಬಾ ಅಂದ್ರೆ ನಮ್ಮ ಇದನ್ನು ಕೂಡ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು. ಓಕೆ, ಏನಂತಂದ್ರೆ ಈ ಮಾವುತನ ಇದನ್ನ ಕೇಳಿ ಬಹಳ ಇದನ್ನಾಗ್ಬಿಡ್ತು ಅವ್ರಿಗೆ. ಓಕೆ, ಅದೊಂದು ಈಗ ಒಂದು ಆಡ್ ಆನ್ ಪಾಯಿಂಟ್ ಅನ್ನೋ ರೀತಿಲಿ ಆಯ್ತು. ಹೌದು, ಓಕೆ ಸರ್. ಈಗ ನೆಕ್ಸ್ಟ್ ಡೇಟ್ ಸಿಕ್ಕಿಲ್ಲ ಅನ್ಸತ್ತಲ್ಲ, ಅಂದ್ರೆ ರಿಟರ್ನ್ ಸಬ್ಮಿಷನ್ ಮಾಡ್ಬೇಕು. ರಿಟರ್ನ್ ಸಬ್ಮಿಷನ್ ಅಲ್ಲಿ ನಾನು ಏನ್ ಮಾಡ್ತಾ ಇದೀವಿ, ಮೆಡಿಕಲ್ ಎವಿಡೆನ್ಸ್ ಕೂಡ ಕೆಲವೊಂದಿಷ್ಟು ನಮ್ಗೆ ಅಲ್ಲೇ ಪ್ರಯತ್ನ ಮಾಡ್ತಾ ಇದೀವಿ, 1-2. ಓಕೆ, ಅದು ಒಂದು ಕೊಟ್ಟು ಕೋರ್ಟ್ಗೆ ಇನ್ನೂ ಸ್ವಲ್ಪ ಜಾಸ್ತಿ, ಇಟ್ ಇಸ್ ಮೋರ್ ಕನ್ವಿನ್ಸಿಂಗ್. ಓಕೆ ಸರ್, ಈಗ ಒಂದು ಸಾಮಾನ್ಯರಿಗೆ ಒಂದು ಪ್ರಶ್ನೆ ಇರುತ್ತೆ, ಮುಂದೆ ಏನು, ಮುಂದೆ ಏನು ಪ್ರಕ್ರಿಯೆ ಏನು ಅಂತ. ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ, ಇದು ಕೋರ್ಟ್ ರೀಇನ್ವೆಸ್ಟಿಗೇಷನ್ ಕೊಡಬೇಕು. ಅದು ಇನ್ನೂ ಡಿಸೈಡ್ ಆಗಿಲ್ಲ, ಜಜ್ಮೆಂಟ್ ನಲ್ಲಿ ಗೊತ್ತಾಗುತ್ತೆ. ಇನ್ನು ಇವತ್ತು ಜಜ್ಮೆಂಟ್ ಆಗಿಲ್ಲ, ಇನ್ನು ಇನ್ನು ಒಂದು ಹಿಯರಿಂಗ್ ಆದ್ಮೇಲೆ ಜಜ್ಮೆಂಟ್ ಮಾಡ್ತಾರೆ. ಓಕೆ, ಅಂದ್ರೆ ತೀರಾ ಸಮೀಪಕ್ಕೆ ಬಂದಂಗಾಗಿದೆ. ಕೋರ್ಟ್ ಆಲ್ಮೋಸ್ಟ್ ಕನ್ವಿನ್ಸ್ಡ್, ಅದರಲ್ಲಿ ಏನಿಲ್ಲ, ವೆರಿ ಕ್ಲಿಯರ್ಲಿ ಟೋಲ್ಡ್. ಓಕೆ ಸರ್, ಇವರು ಹೇಳಿ ಹೇಳಿ ಸರ್. ಸಿಬಿಐನು ಕೂಡ ಒಪ್ಕೊಂಡಿದ್ದಾರೆ. ಅಲ್ಲಿ ಏನಂತ ಹೇಳಿದ್ರೆ, ಮೇನ್ ಇನ್ನೊಂದು ಹೇಳಿದ್ದು, ಈ ಉಗುರ್ನಲ್ಲಿ ಏನ್ ತಪ್ಪು ಮಾಡಿದರೆ, ಅವಳದು ವಿಕ್ಟಿಮ್ ಉಗುರ್ನಲ್ಲಿ ಅಕ್ಯೂಸ್ಡ್ ಇದ್ನಿರಬೇಕಿತ್ತಲ್ಲ, ಅಕ್ಯೂಸ್ಡ್ ಸ್ಯಾಂಪಲ್ ಇರಬೇಕಿತ್ತು. ಹೌದು, ಅದನ್ನ ಕಳ್ಸೇ ಇಲ್ಲ ಇವರು. ಅವೆಲ್ಲ ಇದನ್ನಲ್ಲ, ಮೇಜರ್ ಲ್ಯಾಪ್ಸಸ್. ಕರೆಕ್ಟ್. ಈಗ ಅವಳ ಮೇಲೆ ಬಲಾತ್ಕಾರ ಆಗೋ ಟೈಮಿಗೆ ಇವ್ರು ಹೇಳೋದೇನು, ಅವನು ಬೆನ್ನಿನ ಮೇಲೆ, ಸಂತೋಷ್ ರಾವ್ ಬೆನ್ನಿನ ಮೇಲೆ ಉಗುರಿನ ಚೂರಿದು ಗುರುತಿತ್ತು ಅಂತ. ಹೌದು, ಬಟ್ ಇವ್ರು ಕಳ್ಸಿದ್ದಿದ್ರಲ್ಲಿ ಅದಿಲ್ವೇ ಇಲ್ಲ. ಹೌದು, ಇವ್ರು ಎಫ್ ಎಸ್ ಎಲ್ ಕಳ್ಸ್ಬೇಕಲ್ಲ ಊರಿನ ಸಂಧಿಯಲ್ಲಿ, ಅವನ ಚರ್ಮನೋ ಮಾಂಸದ ತುಂಡು ರಕ್ತದ ಇದನ್ನು ಇರ್ಬೇಕಲ್ಲ, ಅದ್ ಯಾವ್ದು ಕೂಡ ಅದನ್ನ ಕಲೆಕ್ಟೇ ಮಾಡಿಲ್ಲ ಅವರು. ಯಾಕೆ ಕಲೆಕ್ಟ್ ಮಾಡಿಲ್ಲ? ಅದು ಒಂದು ಮೇಜರ್ ಇದನ್ನಾಯ್ತು. ತುಂಬಾ ಚೆನ್ನಾಗಿ ಚರ್ಚೆ ಆಯ್ತು. ಅಂದ್ರೆ ಇಲ್ಲಿ ಏನಾಗಿದೆ, ಒಂದ್ ಕಡೆ ಸಂತೋಷ್ ರಾವ್ ಬೆನ್ನಿಂದೆ ಗಾಯ ಇದೆ ಅಂತ ಬಿಂಬಿಸೋಲ್ ಯಶಸ್ವಿ ಆಗಿದ್ದಾರೆ, ಆದ್ರೆ ಆಕೆ ಉಗ್ರಿಂದ ಅದ್ ಕಳ್ಸಿಕೊಡುವ ಕೆಲಸ ಆಗಿಲ್ಲ ಇದ್ರಲ್ಲಿ. ಆಗಿಲ್ಲ, ಆಗಿಲ್ಲ. ಆನಂತರ ಅವನ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿದ್ದು ಟೈಮಿಂಗು ಕೂಡ 11 ತಗೊಂಡ್ ಬಂದ್ವಿ ಅಂತ ಹೇಳ್ತಾರೆ, ಬಾಹುಬಲಿ ಬೆಟ್ಟದಲ್ಲಿ ಹಿಡ್ಕೊಂಡ್ ಬಂದ್ವಿ ಅಂತ ಹೇಳ್ತಾರೆ. ಬಟ್ ಆಕ್ಚುಯಲ್ ಅರೆಸ್ಟ್ ಮಾಡಿ ತೋರಿಸಿದ್ದು 13 ಎರಡ್ ದಿನ ಇಲ್ಲಿಗಲ್ ಟೆನ್ಷನ್ ಆಯ್ತಲ್ಲ. ಹೌದು, ಹೌದು. ಪಬ್ಲಿಕ್ ಸಿಕ್ಕಾಪಟ್ಟಿ ಹೊಡೆದಿರ್ತಾರೆ ಆ ಟೈಮಿಗೆ, ಹಾಸ್ಪಿಟಲ್ಗೆ ತಗೊಂಡು ಹೋಗಿರ್ತೀವಿ ಅಂತ ಹೇಳ್ತಾರೆ. ಬಟ್ ಅದನ್ನ ಅರೆಸ್ಟ್ ಅಂತ ಯಾಕೆ ತೋರಿಸಿಲ್ಲ? ಇಟ್ ಇಸ್ ಅನ್ ಇಲ್ಲಿಗಲ್ ಡಿಟೆನ್ಷನ್. ಕರೆಕ್ಟ್, ಕರೆಕ್ಟ್. ಆ ಎರಡು ದಿನದ ಭಯ ಇನ್ನು ಸಂತೋಷ ರಾವ್ ಹೋಗಿಲ್ಲ ಅನ್ಸುತ್ತೆ. ಆ ಎರಡು ದಿನದಲ್ಲಿ ಅವ್ನಿಗೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಹೌದು ಸರ್. ಓವರ್ಆಲ್ ಈಗ ಹೈಲೈಟ್ಸ್ ನೋಡ್ತಾ ಹೋಗೋದಾದ್ರೆ, ಈಗ ಹೈಲೈಟ್ಸ್ ಪಾಯಿಂಟ್ಸ್ ಅಂತ ನೋಡ್ತಾ ಹೋಗೋದಾದ್ರೆ, ಈಗ ಮರುತನಿಖೆ ಆದೇಶಕ್ಕೆ ಸಂಬಂಧಪಟ್ಟ ತೀರಾ ಸಮೀಪಕ್ಕೆ ಬಂದಂಗಾಯ್ತು ಒಂದು, ಮತ್ತೊಂದು ಸಿಬಿಐ ಒಪ್ಕೊಂಡಿದೆ ಸ್ಥಳೀಯ ಪೊಲೀಸರಿಂದ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ಅಂತ ಜಡ್ಜ್ ಮುಂದೆ ಬಹಳ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ ಅವರು. ಮತ್ತೊಂದು ಕಡೆಯಿಂದ ಇದ್ರಲ್ಲಿ ಏನಾಗ್ಬಿಟ್ಟಿದೆ, ರಾಜ್ಯ ಸರ್ಕಾರ ಸೌಜನ್ಯ ಪರ ನಿಂತಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಲ್ಲಿ. ಅದು ಕಾರಣ ಏನು ಅನ್ನೋದು ಜನ ಅರ್ಥ ಮಾಡ್ಕೊಳ್ತಾರೆ, ನಾವು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಜೊತೆಗೆ ಈಗ ಆನೆ ಮಾವುತನ ಕೇಸು ಇನ್ನೊಂದು, ಅದ್ರ ಜೊತೆಗೆ ಒಂದು ಬಲ ನೀಡಿದಂಗ ಆಗಿದೆ. ಈಗ ಬಲ ನೀಡಿದಂಗ ಅದೇ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ಇದರಲ್ಲಿ ವ್ಯೂವರ್ಸ್ ಇದಾಗ್ಲಿ ಅನ್ನೋ ಕಾರಣಕ್ಕೆ, ಧರ್ಮಸ್ಥಳ ಅತೀ ದೊಡ್ಡ ಧರ್ಮಕ್ಷೇತ್ರ, ಇಡೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ಭಾರತ ನಂಬುವಂತ ಧರ್ಮಕ್ಷೇತ್ರ. ಅಂತಹ ಧರ್ಮಕ್ಷೇತ್ರದ ಬುಡದಲ್ಲಿ ಎರಡು ಭೀಕರ ಕೊಲೆ, ಒಂದು ಜೋಡಿ ಕೊಲೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಅದು ಏನು ಎತ್ತ ಅನ್ನೋ ಗೊತ್ತಾಗಿಲ್ಲ ನಮ್ಮಲ್ಲಿ. ಈಗ ಕಾನೂನು ಬಗ್ಗೆ ಮಾತಾಡ್ತೀವಿ, ಟೆಕ್ನಾಲಜಿ ಹಾಗಾಗಿದೆ ಹೀಗಾಗಿದೆ ಅಂತ ಮಾತಾಡ್ತೀವಿ, ಆದ್ರೆ ಜೋಡಿ ಕೊಲೆಗೆ ಸಂಬಂಧಪಟ್ಟಾಗ ಯಾರು ಮಾಡಿದ್ದು ಯಾಕೆ ಮಾಡಿದ್ರು ಅನ್ನೋದು ಇಲ್ಲಿವರೆಗೆ ಗೊತ್ತಾಗಿಲ್ಲ. ಒಂದು ಮತ್ತೊಂದು, ಒಂದು ಹೆಣ್ಮಗಳ ಭೀಕರವಾದ ಕೊಲೆ ರೇಪ್ ಆದ್ರೆ ಅದರಲ್ಲೂ ಯಾರು ಅಂತ ಗೊತ್ತಾಗದಿರೋ ಪರಿಸ್ಥಿತಿ. ಎರಡು ಧರ್ಮಕ್ಷೇತ್ರದ ಸಮೀಪದಲ್ಲಿ ನಡೆದಂತ ಅತ್ಯಂತ ಒಳಗಡೆನೆ ಅಂಗಳದಲ್ಲಿ ಅತ್ಯಂತ ಘೋರ ಕೃತ್ಯಕ್ಕೆ ಸಂಬಂಧಪಟ್ಟಾಗ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಇದು ದುರಂತ, ಇದು ದುರಂತ. ಏನು ಎತ್ತಾನ ಜನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಒಟ್ಟಾರೆ ಏನ್ ಹೇಳ್ತೀರಿ ಸರ್, ಒಂದೊಳ್ಳೆ ಆಶಾದಾಯಕ ಬೆಳವಣಿಗೆ ಅನ್ಸುತ್ತೆ ಹೇಗೆ ನಿಮ್ ಹೋರಾಟಕ್ಕೆ? ಅಂದ್ರೆ ಹೋರಾಟದಿಂದ ಇಷ್ಟೆಲ್ಲ ಗೊತ್ತಾಗ್ತಾ ಇದೆ ಈಗ.
ಇವನ್ ನ್ಯಾಯಾಲಯನೂ ಕೂಡ ಈ ಹೋರಾಟದ ಒಂದು ತೀವ್ರ ಸ್ವರೂಪದಿಂದನೇ ಒಂದು ಗಂಭೀರವಾಗಿ ತಗೊಂಡಂಗ ಅನ್ಸಿದೆ. ಯಾಕಂತ ಹೇಳಿದ್ರೆ ಇದು ಕೋರ್ಟ್ ಹೈಕೋರ್ಟ್ ವ್ಯಾಪ್ತಿಗೆ ಬರುತ್ತೋ ಇಲ್ಲೋ ಅನ್ನೋದೇ ಇತ್ತು ಮುಂಚೆ ನಮಗೆ. ಹೌದು, ಫಸ್ಟ್ ಅಡ್ಮಿಟ್ ಮಾಡ್ಕೊಳ್ಳದೆ ಒಂದು ಡೌಟ್ ಇತ್ತು. ಹೌದು, ಯಾಕಂತ ಹೇಳಿದ್ರೆ ಪರಮೇಶ್ವರ್ ಜಿ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹೇಳಿದ್ದ ಹೇಳಿಕೆಯನ್ನ ನಾವು ಅವಲೋಕನ ಮಾಡಿದ್ರೆ ಮುಗಿದ ಅಧ್ಯಾಯ ಅಂತಾನೆ ಹೇಳ್ಬಿಟ್ಟಿದ್ರು ಅವರು. ನಾವು ತನಿಖೆ ಕೊಟ್ವಿ, ಸಿಬಿಐ ಕೊಟ್ವಿ, ಏನಿಲ್ಲ ಇದ್ರಲ್ಲಿ ಅಂದ್ಬಿಟ್ಟಿದ್ರು. ಮುಗಿದ ಅಧ್ಯಾಯ ಅಂತ ಹೇಳದವರಿಗೆ ಈಗ ಅದರ ಗಂಭೀರತೆ ಬಹುಶಃ ಅರ್ಥ ಆಗ್ತಾ ಇರ್ಬೋದು ಈಗ. ಅದೇ ಅದೇ ಅದೇ, ಒಟ್ಟಿನಲ್ಲಿ ಎಲ್ಲ ಹೋರಾಟಕ್ಕೊಂದು ನ್ಯಾಯ ಸಿಗುತ್ತೆ ಸದ್ಯದಲ್ಲೇ. ಖಂಡಿತ ನ್ಯಾಯ ಸಿಗುತ್ತೆ ಸರ್. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ತೆ.